ಬಿಜಾಪುರ ಪಟ್ಟಣದ ಹೊರವಲಯದಲ್ಲಿ ಮೊಗಲ ರಸ್ತೆ ರೈಲ್ವೆ ಕ್ರಾಸಿಂಗ್ ಗೇಟ್ ಹತ್ತಿರ ಸುಮಾರು 100 ರಿಂದ 150 ಟ್ರಿಪ್ ಟಿಪ್ಪರ್ ಮರಳು ಸಂಗ್ರಹ ಮಾಡಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ನಾಗಾರೆಡ್ಡಿ ಪಾಟೀಲ್ ಕರದಾಳ ಅವರು ಮರಳು ನಿರ್ಮಾಣ ಸಮಿತಿಯ ಅಧ್ಯಕ್ಷ ಮಲ್ಲೇಶಿ ತಂಗ ಅವರಿಗೂ ಹಾಗೂ ಸಿಪಿಐ ಪಂಚಾಕ್ಷರಿ ಸಾಲಿಮಠ ಅವರಿಗೂ ಮಾಹಿತಿ ನೀಡಿದ್ದಾರೆ. ಇವರ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಮಲ್ಲೇಶಿ ತಂಗ ಹಾಗೂ ಸಿಪಿಐ ಪಂಚಾಕ್ಷರಿ ಸಾಲಿಮಠ ಪಿಎಸ್ಐ ನಟರಾಜ್ ಲಾಡೆ ಅವರು ಆಗಮಿಸಿ ಅಕ್ರಮವಾಗಿ ಸಂಗ್ರಹಿಸಿದ ಮರಳು ಜಪ್ತಿ ಮಾಡಿಕೊಂಡು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಸಿಪಿಐ ಸಾಲಿಮಠ್ ಅವರು ತಿಳಿಸಿದ್ದಾರೆ. ಮರಳು ಯಾರದೋ ಎಂಬ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ಹೇಳಿದ್ರು. ಕೆಪಿಸಿಸಿ ಸದಸ್ಯ ನಾಗಾರೆಡ್ಡಿ ಪಾಟೀಲ್ ಕರದಾಳ ಅವರು ಮಾತನಾಡಿ ಅಕ್ರಮ ಸಂಗ್ರಹ ಮಾಡಿದ ಮರಳು ತನಿಖೆ ಕೈಗೊಳ್ಳಬೇಕು, ಆರೋಪಿಗಳನ್ನು ಬಂಧಿಸಬೇಕು, ಸಕ್ರಮವಾಗಿದ್ದರೆ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಬೇಕು. ಇಂದು ಬಡವರಿಗೆ ಮನೆ ಕಟ್ಟಲು ಮರಳು ಸಿಗುತ್ತಿಲ್ಲ, ಆದರೆ ಅಕ್ರಮವಾಗಿ 100 ರಿಂದ 150 ಟ್ರಿಪ್ಪರ್ ಅಕ್ರಮ ಮರಳು ಸಂಗ್ರಹ ಮಾಡುತ್ತಿರುವ ಮರಳನ್ನು ಅಧಿಕಾರಿಗಳ ಗಮನಕ್ಕೆ ಹರಿಸುತ್ತಿಲ್ಲ ಎಂದು ಆರೋಪಿಸಿದರು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಸದಸ್ಯರಾದಂತಹ ನಾಗರೆಡ್ಡಿ ಪಾಟೀಲ್ ಕರದಾಳ ಅವರು ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್ ಇವಾಗ 100 ರಿಂದ 150 ಟಿಪ್ಪರ್ ಟ್ರಿಪ್ ಇವಾಗ ಮರಳು ದಂಧೆಯನ್ನ ನೀವು ಹಿಡಿದಿದ್ದೀರಾ, ಇದಕ್ಕೆ ಸಂಬಂಧಪಟ್ಟ ತಹಶೀಲ್ದಾರರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ತಿಳಿಸಿದ್ದೀರಾ. ಎಷ್ಟು ದಿವಸದಿಂದ ನಡೀತಿತ್ತು ಸರ್ ಈ ಒಂದು ಅಕ್ರಮ ಮರಳು ದಂಧೆ ಅಂತ? ಅದು ಎಷ್ಟು ದಿನ ನಡೀತಿದೆ ಗೊತ್ತಿಲ್ಲ. ನಾನು ಅಂದಾಗೆ ಹೋಗ್ತಾ ಇದ್ದೆ, ಅಂದಾಗೆ ನೋಡ್ತಾ ಇದ್ದಾಗ ಬೆಳಿಗ್ಗೆ ಒಂದು ನ್ಯೂಸ್ ನೋಡಿದೆ ನಾನು, ಜಿಲ್ಲಾಧಿಕಾರಿಗಳದ್ದು ಮತ್ತು ಪ್ರಿಯಾಂಕ ಖರ್ಗೆ ಅವ್ರದ್ದು ಒಂದು ನ್ಯೂಸ್ ನೋಡಿದೆ ನಾನು. ಖಾಸಗಿ ಜಾಗದಲ್ಲಿ ಯಾರಾದ್ರೂ ಕೂಡ ಮರಳು ಸಂಗ್ರಹ ಮಾಡಿದ್ರೆ ಅವನ ಕ್ರಮ ಕೈಗೊಳ್ಳಬೇಕು ನ್ಯೂಸ್ ನೋಡಿದ್ದೆ. ನಾನು ಹೋಗ್ತಾ ಇದ್ದಾಗೆ ಪಕ್ಕದಲ್ಲಿ ಒಂದು ಅಕ್ರಮವಾಗಿ ಐ ಥಿಂಕ್ ಅಕ್ರಮವಾಗಿ ಸಂಗ್ರಹ ಮಾಡ್ತಾ ಮರಳು ಕಂಡಿದ್ದು. ನಾನು ನೇರವಾಗಿ ತಹಶೀಲ್ದಾರ್ಗೆ ಸಂಬಂಧಪಟ್ಟ ಪೊಲೀಸರಿಗೂ ಕೂಡ ನಾನು ಮಾಹಿತಿ ಕೊಟ್ಟೆ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸಂಬಂಧಪಟ್ಟರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದರು. ಓಕೆ, ಹಾಂ ಹಾಂ. ಇವಾಗ ನೀವು ಅದನ್ನ ಇವ್ರಿಗೆ ತಹಶೀಲ್ದಾರು ಮತ್ತು ಪೊಲೀಸ್ನವರಿಗೆಲ್ಲ ನೀವು ಮಾಹಿತಿ ಕೊಟ್ಟಿದ್ದೀರಾ, ಓಕೆ ಫೈನ್, ಒಳ್ಳೆ ಕೆಲಸ ಮಾಡಿದ್ದೀರಾ. ಆದರೆ ತನಿಖೆ ಯಾವ ರೀತಿ ನಡೀತಿದೆ ಅಂತ, ಈಗ ಅಪರಾಧಿಗಳು ಯಾರು, ಇದು ಈ ತರ ಮರಳು ದಂಧೆ ಮಾಡ್ತಿರೋರು ಯಾರು, ಅದು ಇಂಪಾರ್ಟೆಂಟ್ ಆಗ್ತದೆ ಅಲ್ವಾ? ಈಗ ತನಿಖಾಧಿಕಾರಿಗಳ ಕೆಲಸ ಅಲ್ಲ, ನಮ್ ಕೆಲಸ ಅಲ್ಲ. ಅಲ್ಲ, ತನಿಖಾಧಿಕಾರಿಗಳ ಕೆಲಸ. ಈಗ ನಿಮ್ಗೆ ನಿಮ್ಗೂ ಒಂದು ಮಾಹಿತಿ ಇದ್ದೇ ಇರುತ್ತಲ್ವಾ, ನಿಮ್ಗೊಂದು ಮಾಹಿತಿ ಇದ್ದಿದ್ರಿಂದನೇ ನೀವು ಅವರಿಗೆ ಒಂದು ದೂರು ಕೊಟ್ಟಿರ್ತೀರಾ. ಯಾಕಂದ್ರೆ ನಿಮ್ಗೆ ಅದೇ ಅಲ್ಲೇ ಯಾರು ಮಾಡ್ತಾರೆ ಏನು ಎಂತಲ್ಲ ನಿಮ್ಗೆ ವಿಚಾರಗಳು ಗೊತ್ತಿರ್ತದೆ. ನಮ್ಗೆ ಗೊತ್ತಿರಂಗಿಲ್ಲ. ನಾನು ಕಾಫಿ ಸ್ಥಳದಲ್ಲಿ ಕಂಡಿದ್ದು, ಇದು ನನ್ನ ಕೆಲಸ, ನಾ ಹೇಳಿದೆ ಅಷ್ಟೇ. ಅಕ್ರಮವಾಗಿ ನಡೀಬಾರ್ದು ಅಂದ್ಬಿಟ್ಟು ಜಿಲ್ಲಾಧಿಕಾರಿ ಕೂಡ ಇತ್ತು, ಒಂದು ಪ್ರಿಯಾಂಕಾ ಖರ್ಗೆ ಸಾಹೇಬ್ದು ಕೂಡ ಒಂದು ಹೇಳಿಕೆ ಇತ್ತು. ಇಲ್ಲೇನು ಸಾಗಣೆ ಸಂಗ್ರಹ ಮಾಡ್ತಿದ್ರು, ಅಂತರ ಮೇಲೆ ಕ್ರಮ ಕೈಗೊಳ್ಳೋದು ಅಂದ್ಬಿಟ್ಟು ನಿನ್ನೆ ನಿಜ ಬಂದಿತ್ತು. ನಾನು ನೋಡ್ತಾ ಇದ್ದೆ, ಕಂಡಿ ಕಂಡು ಕಂಡಿ ಕಂಡು ಕೂಡ ಹೇಳ್ತಕ್ಕಂಥ ನನ್ನ ಕರ್ತವ್ಯ ಅಂದ್ಬಿಟ್ಟು ನಾ ಹೇಳಿದೆ ಅಷ್ಟೇ. ಈಗ ಸುಮಾರು 100 ರಿಂದ 150 ಟ್ರಿಪ್ ಇತ್ತು ಅದ್ರಲ್ಲಿ ಟಿಪ್ಪರ್ ಅಲ್ಲೇ ಮರಳು. ಅಂದಾಜು 100 ಟಿಪ್ಪರ್ ಇರ್ಬೋದು, ಅಂದಾಜು 100 ಟಿಪ್ಪರ್ ಇರ್ಬೋದು. ಒಂದು, ಇದು ಸರ್ಕಾರದವರು ಈಗ ಅಕ್ರಮವಾಗಿ ಮರಳು ಸಂಗ್ರಹಣೆ ಮಾಡ್ತಾರಂದ್ರೆ ನಂದೇ ಒಂದು ಬೇರೆ ಸಾಮಾನ್ಯ ಜನರಿಗೆ ಮರಳು ಸಿಗುತ್ತಾ ಇಲ್ಲ. ಹೌದು, ಕರೆಕ್ಟ್. ಸಾಮಾನ್ಯ ಜನರಿಗೆ ಮರಳು ಸಿಗಂಗೆ ಸರ್ಕಾರದವರು ಮೊದಲು ಮಾಡಬೇಕು. ಕರೆಕ್ಟ್. ಸಾಮಾನ್ಯ ಜನರಿಗೆ ಮರಳು ಸಿಕ್ಕಂಗೆ ಮಾಡಿದ ಮೇಲೆ ಅಕ್ರಮವಾಗಿ ತಡೆಗಟ್ಟಬೇಕು. ಯಾಕಂದ್ರೆ ಯಾರಿಗೂ ಕೂಡ ಸರಳವನ್ನು ಮರಳು ಸಿಕ್ಕರೆ ಯಾರು ಅಕ್ರಮ ಮಾಡಕ್ ಹೋಗಿಲ್ಲ. ಸರ್ಕಾರದವರು ಅಕ್ರಮ ಏನ್ ನಡೀತಾ ಇದೆ? ಹೇಳಿ ಸರ್, ಹೇಳಿ, ಕೇಳಿಸ್ತದೆ, ಹೇಳಿ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಇದೊಂದು ಸರ್ಕಾರದ ಜವಾಬ್ದಾರಿ. ಹೌದು, ಈಗ ಆಗ್ಲೇ ನೀವು ಒಂದು ಒಳ್ಳೆ ಕೆಲಸ ಮಾಡಿದೀರಾ, ಯಾಕಂದ್ರೆ ಅಕ್ರಮವಾಗಿ ಮರಳು ಸಾಗಣೆ ಮಾಡ್ತಿರುವಂತಹ ಟಿಪ್ಪರ್ಗಳನ್ನ ಹಿಡಿದು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ತಹಶೀಲ್ದಾರವರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಎಲ್ರಿಗೂ ತಿಳಿಸಿದ್ದೀರಾ. ಇದ್ರ ಬಗ್ಗೆ ನಮಗೆ ಎರಡು ಮಾತಿಲ್ಲ ಸರ್. ನೀವು ಮತ್ತೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಈಗಾಗಲೇ ಹಿಡಿದಿರುವಂತಹ ಮರಳು, ಈಗ ಏನು 100 ರಿಂದ 150 ಟಿಪ್ಪರ್ ಮರಳು ಇದೆಯಲ್ಲ, ಇದು ಸಮರ್ಪಕವಾಗಿ ಬಡವರಿಗೆ ಹಂಚಿಕೆ ಆಗೋ ಹಾಗೆ ನೀವು ಕೂಡ ಕೈ ಜೋಡಿಸ್ಬೇಕು ಸರ್ ನಮ್ಮ ಜೊತೆಗೆ. ನಾವು ಕೂಡ ಇದ್ದೇ ಇರ್ತೀವಿ. ನಾನು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯನಾಗಿ ಕೂಡ ಅದಕ್ಕೆ ಸಹಕಾರ ಮಾಡ್ತೀನಿ. ಸರ್ಕಾರದವರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಅಷ್ಟೇ. ಖಂಡಿತ ಖಂಡಿತ ಸರ್, ಯಾಕಂದ್ರೆ ಇಂಥ ಅಕ್ರಮಗಳು ಈಗ ಒಂದ್ಸಲ ಹಿಡಿದು ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಾಗ ಇಂಥ ಅಕ್ರಮಗಳು ಸ್ವಲ್ಪ ಮಟ್ಟಿಗಾದ್ರೂ ನಾವು ತಡೆಗಟ್ಟಬಹುದು ಅಂತ ನಾ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಮರಳು ವಿಶೇಷವಾಗಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ಮತ್ತು ಸೇಡಂ ಉಪಯೋಗದಿಂದ ಸುಶೀಲಾ ಮೇಡಮ್ ಅವರು ಕೂಡ
ಬಗ್ಗೆ ಹಗಲು ರಾತ್ರಿ ನಿದ್ದೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಒಂದೇ ಬರೀ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಷ್ಟೇ ಸಾಕಾಗಿಲ್ಲ, ಕೆಳಮಟ್ಟದ ಅಧಿಕಾರಿಗಳು ಕೂಡ ಸಚೇತನ ಮಾಡಬೇಕು ಮಾಡ್ಬೇಕು. ಹೌದು, ಆಮೇಲೆ ಏನ್ ಗೊತ್ತಾ, ಬರೀ ಮಾಡಿದ್ರೆ ಸಾಲದು, ಇವಾಗ ಹಿಡ್ದಿರ ಮರಳೆಲ್ಲ ತಗೊಂಡೋಗಿ ಅಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಬಿಸಾಕಿ ಆ ಮಳೆಗಾಲದಲ್ಲಿ ಎಲ್ಲ ತೇಲ್ಕೊಂಡು ಸುಮ್ನೆ ವೇಸ್ಟ್ ಆಗೋದಕ್ಕಿಂತ ಬಡವರಿಗೆ ಹಂಚಿಕೆ ಆಗ್ಲಿ ಅದು ಅಂತ ನನ್ನ ಆಶಯ ಅಷ್ಟೇ. ಅದು ಬಡವರಿಗೆ ಈಗ ಸಾಮಾನ್ಯ ಜನರು ಕೂಡ ಯಾರು ಕೂಡ ಅಕ್ರಮವಾಗಿ ಮಳೆ ಕಡಿಮೆ ಮಾಡಿ ಇಷ್ಟ ಪಡಂಗಿಲ್ಲ. ಒಂದು ಏನಂದ್ರೆ ಸರ್ಕಾರದ ಪರಿಹಾರ ಮಾಡ್ತಾ ಇಲ್ಲ, ಸರಳವಾಗಿ ಅವ್ರಿಗೆ ಕೌಂಟರ್ ಮಾಡಿಬಿಟ್ಟು ಏನಾದ್ರೂ ಕೂಡ ಮಳೆ ಸಿಗಲ್ ಮಾಡಿದ್ರೆ ಯಾರು ಅಕ್ರಮ ರೆಡಿಯಿಲ್ಲ, ಯಾರು ರೆಡಿಯಿಲ್ಲ. ಬಟ್ ಅದ್ರ ಬಗ್ಗೆ ಯಾರು ಸರ್ಕಾರ ವಿಚಾರ ಮಾಡ್ತಾ ಇಲ್ಲಲ್ಲ. ಹೌದು, ಮನೆ ಕಟ್ಟೋರಿಗೆ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ 90% ಕನ್ಸ್ಟ್ರಕ್ಷನ್ ನಡೀತದೆ, ಪ್ರೈವೇಟ್ ಬಿಲ್ಡಿಂಗ್ ಎಲ್ಲ ಅಕ್ರಮದಿಂದ ನಡೀತದೆ. ಯಾಕಂದ್ರೆ ರೆಡಿ ಕೊಡ್ತಾ ಇಲ್ಲ ಮನೆ ಕಟ್ಟೋರು ಇವರು. ಹೌದು ಹೌದು, ಸರ್ಕಾರಿ ಬಿಲ್ಡಿಂಗ್ ಎಲ್ಲಿ ಅವ್ರು ಎಷ್ಟು ರೆಡಿ ಕೊಡ್ತಿದ್ದಾರೆ. ಹೌದು, ಬಡವರು ಯಾವ್ದೇ ರೀತಿಗೂ ಅಕ್ರಮ ಮಾಡಕ್ ಹೋಗಲ್ಲ. ಯಾಕಂದ್ರೆ ಈಗ ಅಕ್ರಮ ಮಾಡೋರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರೆ ಮಾಡ್ತಾರೆ, ಭ್ರಷ್ಟಾಚಾರ ಮಾಡೋರು ಯಾರು ಬಡವರು ಮಾಡಲ್ಲ ಸರ್. ನಿಮ್ಮ ಸಹಕಾರ ಇರ್ಲಿ ಸರ್, ನಿಮ್ಮ ಸಹಕಾರನು ಇರ್ಲಿ, ನಾವು ಕೈ ಜೋಡಿಸ್ತೀವಿ. ಈ ಅಕ್ರಮವಾಗಿ ಹಿಡಿದಿರುವಂತ ಮರಳು ಬಡವರಿಗೆ ಸಮರ್ಪಕವಾಗಿ ಹಂಚಿಕೆ ಆಗ್ಲಿ ಅನ್ನೋದೇ ನಮ್ಮ ಒಂದು ಆಶಯ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದ ಸರ್. ಓಕೆ ಸರ್. ಬೆಳಿಗ್ಗೆ ಖಾಸಗಿ ಕೆಲಸ ಮೇಲೆ ಮುಗುಳ ಗ್ರಾಮಕ್ಕೆ ಹೋಗ್ತಿರುವ ಸಂದರ್ಭದಲ್ಲಿ ರೈಲ್ವೆ ಕ್ರಾಸಿನ ಪಕ್ಕದಲ್ಲಿ ಸುಮಾರು 100 ಟಿಪ್ಪರ್ನ ಮರಳನ್ನು ಅಕ್ರಮವಾಗಿ ಸ್ಟಾಕ್ ಮಾಡಿದ್ದನ್ನು ಕಂಡುಬಂತು. ನನಗೆ ಬೆಳಗ್ಗೆ ಒಂದು ನ್ಯೂಸ್ ಪೇಪರ್ ಮುಗಿದಿದೆ, ಆ ನ್ಯೂಸ್ ಪೇಪರಲ್ಲಿ ಒಂದು ಹೇಳಿಕೆ ಇತ್ತು. ಜಿಲ್ಲಾಧಿಕಾರಿಗಳದ್ದು ಮತ್ತು ಗುಲ್ಬರ್ಗ ಉಸ್ತುವಾರಿ ಸಚಿವರು ಆದ ಪ್ರಿಯಾಂಕ ಗಿರೀಶ್ ಅವರು ಖಾಸಗಿ ಜಾಗದಲ್ಲಿ ಯಾವುದಾದ್ರೂ ಕೂಡ ಅಕ್ರಮ ಮರಳು ಸಾಗಣೆ ಮಾಡಿದ್ದೇ ಆದಲ್ಲಿ ಅದನ್ನು ಕಾನೂನು ಕೈ ಮಾಡಬೇಕು, ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಲು ಒಂದು ನಾನು ಪೇಪರಲ್ಲಿ ಓದಿದೆ. ಓದಿದ ಕೆಲವೇ ಒಂದು ನಿಮಿಷಗಳಲ್ಲಿ ನಾನು ಗುರುಗಾಮ ಸಂದರ್ಭದಲ್ಲಿ ಎಡಭಾಗ ರೈಲ್ವೆ ಕ್ರಾಸಿಂಗ್ನ ಎಡಭಾಗದಲ್ಲಿ ಸುಮಾರು 100 ಟ್ರಿಪ್ಪುಗಳನ್ನು ಅಕ್ರಮವಾಗಿ ಸ್ಟಾಕ್ ಮಾಡಿರುವುದು ಕಂಡುಬಂದು ಸಂಬಂಧಪಟ್ಟ ಅಧಿಕಾರಿಗಳಿಂದ ತಾಲೂಕು ತಹಸೀಲ್ದಾರ್ವರೆಗೂ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೂಡ ಮೌಖಿಕವಾಗಿ ಫೋನ್ ಮುಖಾಂತರ ಸಂದರ್ಶನ ಮಾಡಿದಾಗ ಅವರಿಗೆ ಕೂಡ ಅದನ್ನು ಸ್ಥಳಕ್ಕೆ ಬದಲಾಗಿ ಹೇಳಿಕೊಂಡೆ. ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಿಬಿಟ್ಟು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರು. ಪರಿಶೀಲನೆ ಮಾಡಿಬಿಟ್ಟು ಇದು ಅಕ್ರಮವಾಗಿದೆ ಎಂದು ನಮಗೂ ಕೂಡ ಕಂಡುಬಂದಿದೆ. ಹಂಗಾಗಿ ಸಂಬಂಧಪಟ್ಟರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ, ಅದನ್ನು ಆಲೋಚನೆ ಮಾಡಿಬಿಟ್ಟಿಂದ ನನಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಸರ್, ಎಷ್ಟು ದಿನ ಅಂತೇಳಿ? ನನ್ನ ಮಾಹಿತಿ ಪ್ರಕಾರ ಅದು ಸ್ಥಳ ಪರಿಶೀಲನೆ ಮಾಡಿದಾಗ ಸುಮಾರು 4-5 ತಿಂಗಳಿಂದ ಸ್ಟಾಕ್ ಆಗಿರಬಹುದು ಅಂತ ಅನಿಸಿಕೆ. ಅದು ಯಾರಿಗೆ ಸಂಬಂಧಪಟ್ಟಂತ ನಿಮಗೆ ಮಾಹಿತಿ ಇದೆ? ಯಾವ ಇಲಾಖೆಗೆ ಸಂಬಂಧಪಟ್ಟಂತ ಹೇಳ್ತಕ್ಕಂಥ ಅಧಿಕೃತವಾಗಿ ನನಗೆ ಹೇಳಕ್ ಬರಂಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ಅವ್ರು ಯಾವ ಇಲಾಖೆ ಸಂಬಂಧಪಟ್ಟಿದೆ, ಯಾರು ಸಾಗಣೆ ಮಾಡಿದ್ರು, ಅದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು. ಈಗ ನನ್ನ ಮಾಹಿತಿ ಪ್ರಕಾರ ಯಾವುದೇ ಒಂದು ರಾಯಲ್ಟಿ ಕೊಟ್ಟರು ಕೂಡ ಸರ್ಕಾರಿ ಕಟ್ಟಡಕ್ಕೆ ರಾಯಲ್ಟಿ ಕೊಡ್ತಾರೆ, ಹೊರತಾಗಿ ಖಾಸಗಿ ಸ್ಥಳದಲ್ಲಿ ಸ್ಟಾಕ್ ಮಾಡಲಿಕ್ಕೆ ಯಾರು ಕೂಡ ರಾಯಲ್ಟಿ ಕೊಡಂಗಿಲ್ಲ. ಅದನ್ನು ನೋಡಿದಾಗ ಅಕ್ರಮವಾಗಿ ಸ್ಟಾಕ್ ಮಾಡ್ತಕ್ಕಂಥ ಮರಳು ಎಂದು ನನಗೆ ಸಾಬೀತು ಆಗ್ತದೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿ ಮತ್ತು ಕಂದಾಯ ಅಧಿಕಾರಿಗಳು ಅಂತ ಏನಂತ ಸರ್? ಅವರು ಹೇಳಿದ್ರೆ ಒಂದು ಸ್ಥಳ ಪರಿಶೀಲನೆ ಮಾಡಿದರು. ಅವರು ಕೂಡ ನನ್ನ ಮಾಹಿತಿ ಪ್ರಕಾರ ಕೇಳಿದಾಗ ಎಲ್ಲ ಮೋಸ್ಟ್ ನಮ್ಮನ್ನು ಕೂಡ ಇದು ಅಕ್ರಮ ಸಾಗಣೆ ಮಾಡೋದನ್ನು ಕಂಡು ಬಂದಿರ್ತದೆ, ಏನಾದರೂ ಕೂಡ ಇದ್ರ ಬಗ್ಗೆ ತನಿಖೆ ಮಾಡಿದೆ ಅಂತ ಹೇಳಿದ್ರು. ನಾನು ಕೂಡ ಹೇಳಿದೆ ಸಕ್ರಮವಾಗಿ ಕಂಡು ಬಂದಿದ್ರೆ ಯಾರು ಸ್ಟಾಕ್ ಮಾಡೋ ಪರ್ಮಿಷನ್ ಕೊಟ್ಟರು? ಖಾಸಗಿ ಸ್ಥಳದಲ್ಲಿ ನೀವೇ ಪರ್ಮಿಷನ್ ನೀವೇ ಬೇಡ ಅಂತ ಹೇಳ್ತೀರಿ, ಖಾಸಗಿ ಸ್ಥಳ ಸ್ಟಾಕ್ ಮಾಡಿದರೆ ನೀವು ಕಾನೂನು ಕ್ರಮ ಕೊಡೋದು ಅಂತ ಹೇಳ್ತೀರಿ. ಇರತಕ್ಕಂಥ ಅಧಿಕಾರಿಗಳು ಮತ್ತು ಖಾಸಗಿ ಸ್ಥಳದಲ್ಲಿ ನೀವು ಸ್ಟಾಕ್ ಮಾಡಿದರೆ ಕಮಿಷನ್ ಯಾರು ಸುಮ್ಮನೆ ಕೊಡ್ತೀರಿ ನೀವು ಇಲ್ಲಿವರೆಗೆ? ಈಗ ಅಂದರೆ ಕಂಪ್ಲೇಂಟ್ ಕೊಟ್ಟರೆ ಸರ್ ನೀವು? ನನಗೆ ಹೇಳಿದ ಸಂಬಂಧ ಸಾಮಾನ್ಯವಾಗಿ ಅಧಿಕಾರಿಗಳು ಕಣ್ಣಿ ಕಂಡಾಗ ಯಾರು ಕಂಪ್ಲೇಂಟ್ ಕೇಳಬಾರ್ದು, ಯಾಕಂದ್ರೆ ಅವ್ರು ಕಣ್ಣಿ ಕಂಡಿದೆ ಅಕ್ರಮ ಅಂದ್ಬಿಟ್ಟು ಕಣ್ಣಿ ಕಂಡಿದೆ. ಆದರೂ ಕೂಡ ನನಗೆ ಕಂಪ್ಲೇಂಟ್ ಕೊಡಂತ ಹೇಳಿದ್ರು ಸತ್ಯ ಇದನ್ನೇ ಕೊಟ್ಟೆ. ಅದು ಎಫ್ಐಆರ್ ಹಾಕ್ತಂದ್ರೆ ಎಫ್ಐಆರ್ ಮಾಡೋದು ಬಿಡೋದು ಅವ್ರ ವಿಚಾರ. ಈಗಾಗಲೇ ನಾ ಜಿಲ್ಲಾಧಿಕಾರಿ ಮತ್ತು ಕಾಂಪ್ಲೇಂಟ್ರಿ ಯಾವುದು ಕಂಟ್ರೋಲ್ ಕೂಡ ಮಾತಾಡಿದ್ದೀನಿ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಮೌಖಿಕವಾಗಿ ಕೇಸ್ ಐ ಹೇಳಿದ್ದೀನಿ, ಸರ್ಕಾರಕ್ಕೆ ಹೇಳಿದ್ದೀನಿ, ತಹಸೀಲ್ದಾರ್ ಕೂಡ ಹೇಳಿದ್ದೀನಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ರಿ, ತನಿಖೆ ಮಾಡ್ರಿ. ನೀವು ಏನಾದರೂ ಸಕ್ರಮ ಮಾಡೋದಂತ ಕಂಡು ಬಂದಿದ್ದಾದ್ರೆ ನನ್ನ ಸಾಬೀತು ಕೊಡ್ರಿ, ಸಂಬಂಧ ಕೊಡೋ ದಾಖಲೆ ಕೊಟ್ರಿ, ಯಾವ ಡೇಟಿಗೆ ರಾಯಲ್ಟಿ ಕಟ್ಟಿದ್ರು, ಎಷ್ಟು ಟ್ರಿಪ್ ಮಾಡಿದ್ರು, ಯಾವ ಕೆಲಸಕ್ಕೆ ತಂದು ಕೊಟ್ಟರು, ಅಲ್ಲಿ ಯಾವ ರಿಶಿ ಮಾಡಿದ್ರು, ರಾಯಲ್ಟಿ ರಿಶಿ ಮಾಡಿದ್ರು. ರಾಯಲ್ಟಿ ರಿಶಿ ಮಾಡಬೇಕಾದ್ರೆ ಒಂದು ಯಾವುದೇ ಒಂದು ಡಂಪಿಂಗ್ ಸ್ಥಳದಿಂದ ಸರ್ಕಾರಿ ಕಟ್ಟಡಕ್ಕೆ ರಾಯಲ್ಟಿ ಕೊಡ್ತಾ ಹೊರತಾಗಿ ಖಾಸಗಿ ಸ್ಥಳಕ್ಕೆ ರಾಯಲ್ಟಿ ಕೊಡೋಂಗಿಲ್ಲ ಅವರು. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು, ಯಾಕಂದ್ರೆ ಯಾರು ಕೂಡ ಇದರಲ್ಲಿ ಮುಚ್ಚಿರ್ತಕ್ಕಂಥ ಕೆಲಸ ಮಾಡಬಹುದು ಅಂತ ನನ್ನ ಮನವಿದೆ. ಇಂಥ ಕೆಲಸಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ನನ್ನ ಸಹಕಾರ ಮಾಡ್ತಾರೆ ವಿಶ್ವಾಸ ನನಗಿದೆ. ಸರಿ, ಇವಾಗ ಸ್ಟಾಕ್ ಮಾಡಿ 5-6 ತಿಂಗಳಾಯ್ತು ಅಂತ ಹೇಳ್ತೀರಿ ನೀವು, ಮತ್ತೆ ಈ ಕೆಲಸ ನೀವು ಮೊದಲು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡಿ? ಆ ರಸ್ತೆ ನಾನು ಸಂಬಂಧಪಟ್ಟಂಗಿಲ್ಲ, ಆ ರಸ್ತೆಗೆ ಹೋಗೋ 2-3 ತಿಂಗಳು ಒಂದ್ಸಲ ಹೋಗ್ತಾ ಇರ್ತೀನಿ ನಾನು.
ಮುಖ್ಯ ರಸ್ತೆಯನ್ನ ಹೋಗ್ತಾ ಇದೆ,